ಅಜ್ಞಾತ ಸ್ಥಳದಲ್ಲಿದ್ದ ರಮೇಶ್ ಜಾರಕಿಹೊಳಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಬೆಳಗಾವಿಯಲ್ಲಿ ಸಹೋದರನ ಮನೆಯಲ್ಲಿ ಕಾರು ಬಿಟ್ಟು ತೆರಳಿದ್ದಾರೆ ರಮೇಶ್ ಜಾರಕಿಹೊಳಿ. ಸಹೋದರ ಲಖನ್ ಜಾರಕಿಹೊಳಿ ಮನೆಯಲ್ಲೇ ಕಾರು ಬಿಟ್ಟು ರಮೇಶ್ ಜಾರಕಿಹೊಳಿ ಹೋಗಿದ್ದಾರೆ. ದಿನನಿತ್ಯ ಯೂಸ್ ಮಾಡ್ತಾ ಇದ್ದ ರೇಂಜ್ ರೋವರ್ ಕಾರನ್ನ ಬಿಟ್ಟು ರಮೇಶ್ ಜಾರಕಿಹೊಳಿ ಹೋಗಿದ್ದಾರೆ. KA22MF7576 ನಂಬರಿನ ಕಾರನ್ನ ಲಖನ್ ಜಾರಕಿಹೊಳಿ ಮನೆಯಲ್ಲೇ ಬಿಟ್ಟು ರಮೇಶ್ ಜಾರಕಿಹೊಳಿ ತೆರಳಿದ್ದಾರೆ. ಬೆಳಗಾವಿಯ ವಿದ್ಯಾನಗರದಲ್ಲಿರುವ ಸಹೋದರನ ಲಖನ್ ಜಾರಕಿಹೊಳಿ ನಿವಾಸದಲ್ಲಿ ತಮ್ಮ ಕಾರನ್ನ ಬಿಟ್ಟು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮೂರ್ನಾಲ್ಕು ದಿನದಿಂದ ಅಜ್ಞಾತ ಸ್ಥಳದಲ್ಲಿಯೇ ಇದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಎಲ್ಲಿದ್ದಾರೆ, ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ನಿಗೂಢವಾಗಿಯೇ ಇದೆ. ಆದರೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯ ವಿದ್ಯಾನಗರದಲ್ಲಿರುವ ಅವರ ಸಹೋದರ ಲಖನ್ ಜಾರಕಿಹೊಳಿ ನಿವಾಸದಲ್ಲಿ ತಮ್ಮ ಕಾರನ್ನ ಬಿಟ್ಟು ದೆಹಲಿಗೆ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದಿನನಿತ್ಯ ಅವರು ಯೂಸ್ ಮಾಡ್ತಾ ಇದ್ದ ಕಾರ್ ಇದು ರೇಂಜ್ ರೋವರ್ ಕಾರು. ಇದನ್ನ ಬಿಟ್ಟು ಅವರ ಸಹೋದರನ ಮನೆಯಲ್ಲಿಯೇ ಬಿಟ್ಟು ಅಲ್ಲಿಂದ ದೆಹಲಿಗೆ ನೇರವಾಗಿ ತೆರಳಿದ್ದಾರೆ ಎನ್ನುವಂತಹ ಇನ್ಫಾರ್ಮೇಶನ್ ಸದ್ಯಕ್ಕೆ ಸಿಗ್ತಾ ಇದೆ. ಬೆಳಗಾವಿಯ ವಿದ್ಯಾನಗರದಲ್ಲಿರುವ ಸಹೋದರ ಲಖನ್ ಜಾರಕಿಹೊಳಿ ನಿವಾಸದಲ್ಲಿ ತಮ್ಮ ಕಾರನ್ನ ಬಿಟ್ಟು ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿದ್ದಾರೆ. ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಲಖನ್ ಜಾರಕಿಹೊಳಿ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ನನಗೂ ಕೂಡ ಗೊತ್ತಿಲ್ಲ ಎಲ್ಲಿ ತೆರಳಿದ್ದಾರೆ ರಮೇಶ್ ಜಾರಕಿಹೊಳಿ ಅಂತ ಹೇಳಿ. ಆದರೆ ನಾವು ಕೂಡ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತೀವಿ. ಆದರೆ ರಮೇಶ್ ಜಾರಕಿಹೊಳಿ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಎನ್ನುವಂತಹ ಹೇಳಿಕೆಯನ್ನ ಸುವರ್ಣ ನ್ಯೂಸ್ಗೆ ಲಖನ್ ಜಾರಕಿಹೊಳಿ ಅವರು ಕೊಡ್ತಾ ಇದ್ರು. ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸಹೋದರ ಲಖನ್ ಜಾರಕಿಹೊಳಿ ಮನೆಯಲ್ಲೇ ಕಾರು ಬಿಟ್ಟು ರಮೇಶ್ ಜಾರಕಿಹೊಳಿ ಅವರು ತೆರಳಿದ್ದಾರೆ. ಅಜ್ಞಾತ ಸ್ಥಳದಲ್ಲಿದ್ದ ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರಂತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಳಗಾವಿಯಲ್ಲಿ ಸಹೋದರನ ಮನೆಯಲ್ಲಿ ಕಾರು ಬಿಟ್ಟು ತೆರಳಿರಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಹೋದರ ಲಖನ್ ಜಾರಕಿಹೊಳಿ ಮನೆಯಲ್ಲೇ ಕಾರು ಬಿಟ್ಟು ಹೋಗಿದ್ದಾರಂತೆ ರಮೇಶ್ ಜಾರಕಿಹೊಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪರಮೇಶ್ವರ್, ಈಗ ರಮೇಶ್ ಜಾರಕಿಹೊಳಿ ಅವರ ನಡೆ ಮತ್ತಷ್ಟು ನಿಗೂಢ ಆಗ್ತಾನೆ ಇದೆ. ಸದ್ಯಕ್ಕೆ ಸಹೋದರ ಲಖನ್ ಜಾರಕಿಹೊಳಿ ಮನೆಯಲ್ಲೇ ಅವರು ಕಾರ್ ಬಿಟ್ಟು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ಸಮೀರ, ಏನಂತಂದರೆ ಕಳೆದ ಮೂರು ದಿನಗಳಿಂದ ರಮೇಶ್ ಜಾರಕಿಹೊಳಿ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಆದರೆ ಏನಂತಂದರೆ ಬೆಳಗಾವಿಯಲ್ಲಿದ್ದಾರೆ ಅಥವಾ ಗೋಕಾಕ್ನಲ್ಲಿದ್ದಾರೆ, ಜೊತೆಗೆ ಬೆಳಗಾವಿ ಹೊರವಲಯದ ಪ್ರದೇಶದಲ್ಲಿದ್ದಾರೆ ಅನ್ನೋದು ಈ ಎಲ್ಲ ಗೊಂದಲಗಳಿಗೆ ಏನಿಗೆ ತೆರೆ ಎಳೆಯಬಹುದು. ಯಾಕಂತಂದರೆ ಸಹೋದರ ಲಖನ್ ಜಾರಕಿಹೊಳಿ ಅವರ ಮನೆ ವಿದ್ಯಾನಗರ ಮನೆಯಲ್ಲಿ ಏನಂತಂದರೆ ತಾವು ಬಳಸಿದ್ದಂಥ ರೇಂಜ್ ರೋವರ್ ಕಾರನ್ನು ಅಲ್ಲೇ ಬಿಟ್ಟು ಏನು ಮುಂಬೈ ಮಾರ್ಗವಾಗಿ ದೆಹಲಿಗೆ ತೆರಳಿದ್ದಾರೆ ತೆರಳಲಿದ್ದಾರೆ ಅಂತೇಳಿ ಆಪ್ತ ಮೂಲಗಳಿಂದ ಮಾಹಿತಿ ಬಂದಿರುವಂಥದ್ದು. ಜೊತೆಗೆ ಈ ರಮೇಶ್ ಜಾರಕಿಹೊಳಿ ಅವರು ಇಂದು ಸಂಜೆ ಏನು ಮುಂಬೈ ಮಾರ್ಗವಾಗಿ ದೆಹಲಿಗೆ ತೆರಳುತ್ತಾರೆ ಅಂತೇಳಿ ಮಾಹಿತಿನೂ ಕೂಡ ಲಭ್ಯವಾಗಿರುವಂಥದ್ದು. ಸಮೀರ, ಓಕೆ, ಥ್ಯಾಂಕ್ ಯು ಪರಮೇಶ್ವರ್ ತಮ್ಮೆಲ್ಲ ಮಾಹಿತಿಗೆ.